ಒಂದೇ ಒಂದು ಮಾತು, ನಮ್ಮ ಲೀಡ್ರು ಅವ್ರ ಅನುಭವನ ಇಟ್ಕೊಂಡು ಆಡಳಿತ ಮಾಡಿ ನಾನು ಪಕ್ಷ ಕಟ್ತೀನಿ ಆ ಕುರ್ಚಿ ಮೇಲೆ ಆಸೆ ಇಟ್ಕೊಂಡಿಲ್ಲ ಅನ್ನೋ ದೊಡ್ಡ ಮಾತಾಡವ್ರೆ, ಯಾರು ಒಬ್ರಲ್ಲ ಆಡೋಂಥವ್ರು ಉಟ್ಕೊಳ್ಳಿ ಸರ್, ಯಾರು ಒಬ್ರು ಆಡೋಂಥವ್ರನ್ನ ಉಟ್ಕೊಳ್ಳಿ ಮೊದಲು. ಎರಡನೇದು, ನಮ್ಮ ಲೀಡ್ರ್ ಎಂದು ಬೇರೆ ಪಾರ್ಟಿ ಇರ್ತಕ್ಕೆ ಹೋಗಿ ಆ ಪಕ್ಷ ಬರ್ಕೊಡ್ದು ನೀವೇ ಬಂದು ಮುಖ್ಯಮಂತ್ರಿ ಆಗಿಂತ ಕೇಳೋ ಸ್ಟೇಜ್ಗೆ ಹೋಗಿರಲಿಲ್ಲ ಸರ್. ಸಿದ್ದರಾಮಯ್ಯನವ್ರಿಗೆ ಆ ಸ್ಥಿತಿ ಬಂತು ಹೋದ್ಸಲ. ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ, ಅನೌನ್ಸ್ ಆಗಕ್ ಮೊದ್ಲೇ ಬೇರೆ ಪಕ್ಷದವ್ರ ಹತ್ರ ಹೋಗಿ ಪಕ್ಷ ಅಧಿಕಾರಕ್ಕೆ ಬರಬಾರ್ದು. ರಮೇಶ್ ಕುಮಾರ್ ಅವ್ರು ಏನೋ ಕೇಳ್ತಿದ್ದಾರೆ, ಅವ್ರೇನೋ ಇಲ್ಲ. ಅಶೋಕ್, ಅಶೋಕ್ ಒಂದ್ ನಿಮಿಷ, ರಮೇಶ್ ಕುಮಾರ್ ಅವ್ರು ಆಗ್ಲಿಂದ ಒಂದ್ ನಿಮಿಷ ಕೇಳ್ತಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಶ್ರೀಯತ್ ಯಡಿಯೂರಪ್ಪನವ್ರನ್ನ ನಾನು 85 ನೋಡ್ತಾ ಇದ್ದೆ. 78 ನಾನಿದ್ದೆ, ಅವ್ರು ಇರಲಿಲ್ಲ. 83 ಅವ್ರು ಬಂದರು, ನಾನಿರಲಿಲ್ಲ. 85 ಜೊತೆಯಲ್ಲಿದ್ದೇವೆ. ಈ ಸಾಂದರ್ಭಿಕ ಒತ್ತಡಗಳು, ಸರ್ಕಮ್ಸ್ಟೆನ್ಷಿಯಲ್ ಪ್ರೆಷರ್ಸ್ ಒಬ್ಬ ಮನುಷ್ಯನನ್ನು ಹೇಗೆ ಮಾಡುತ್ತೆ ಅನ್ನೋದಕ್ಕೆ ಇವತ್ತು ಅವ್ರ ಭಾಷಣ ನಿದರ್ಶನ. ಅವ್ರು ಎಲ್ಲಿ ಅಪೋಸಿಷನ್ ಲೀಡ್ರಾಗಿ ಕೆಲಸ ಮಾಡಿದ್ದು ನೋಡಿದ್ದೇನೆ, ಚೀಫ್ ಮಿನಿಸ್ಟರ್ ಕೆಲಸ ಮಾಡಿದ್ದು ನೋಡಿದ್ದೇನೆ, ಅವ್ರು ಹೇಗೆ ರಿಯಾಕ್ಟ್ ಆಗ್ತಾರೆ ಅಂತ ನೋಡಿದ್ದೀನಿ. ನಾನು ಡಿಕ್ಷನರಿ ತರಿಸ್ಕೊಂಡೆ, ಕ್ಯಾಟ್ರ್ ಪಿಲ್ಲರ್ ಅಂತ ಅಂದರೆ ಕಂಬಳಿ ಹುಳ, ಅದು ನೋಡೋಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಅದು ಕ್ರಮೇಣ ಚಿಟ್ಟೆ ಆಗುತ್ತೆ. ಆ ಕ್ಯಾಟ್ರ್ ಪಿಲ್ಲರು ಬಟರ್ಫ್ಲೈ ಆಗೋದಿದೆಯಲ್ಲ, ಅದಕ್ಕೆ ಸಸ್ಯಶಾಸ್ತ್ರದಲ್ಲಿ, ಪ್ರಾಣಿಶಾಸ್ತ್ರದಲ್ಲಿ ಮೆಟಮಾರ್ಫಸಿಸ್ ಅಂತ ಹೇಳ್ತಾರೆ. ಆ ಮೆಟಮಾರ್ಫಸಿಸ್ ಅನ್ನೋದಕ್ಕೆ ರೂಪಾಂತರಗೊಳ್ಳೋದು, ಶರೀರ ವಿಕಾರಗೊಳ್ಳೋದು ಅಂತ ಹೇಳ್ತಾರೆ. ಅವರ ಒರಿಜಿನಲ್ ನೇಚರ್ ಏನು ಅಂತ ಅವ್ರ ಜೊತೆ ಕೆಲಸ ಮಾಡಿರೋರಿಗೆ ಅಷ್ಟೇ ಗೊತ್ತು. ಅವ್ರ ಪಾರ್ಟಿಯಲ್ಲಿ ಅವರು ಒಗ್ಗಟ್ಟಾಗಿದ್ದರೆ, ಅವ್ರ ಲೀಡರ್ಶಿಪ್ ತಗೊಂಡ್ರೆ, ಕೆಲಸ ಮಾಡಿದ್ರೆ ಡೆಮಾಕ್ರಸಿಯಲ್ಲಿ ನಾವೆಲ್ಲ ಸಂತೋಷ ಪಡ್ತೇವೆ. ಆದರೆ ಇವ್ರಿಗಷ್ಟೇ ಅಲ್ಲ, ನಾನು ದೇವರಾಜ್ ಅರಸ್ ಅವ್ರ ಜೊತೆಗಿದ್ದೆ, ಅವ್ರಿಗೆ ಹೇಗೆ ಆಗ್ತಾಯಿತ್ತು, ನಿಮ್ಮ ತಂದೆಯವ್ರ ಜೊತೆಗೆ ನಾವು ಕೆಲಸ ಮಾಡಿದ್ವಿ, ಯಾರು ಅವರ ವಿರುದ್ಧ ರಾಜಭವನಕ್ಕೆ ಹೋಗಿ ಅವ್ರ ಸರ್ಕಾರನ ಪತನಗೊಳಿಸ್ಬೇಕು, ಅವ್ರಿಗೆ ಅವ್ರ ಬಿ ಫಾರ್ಮ್ ಕೊಡಬೇಕಾಯ್ತು. ಸರ್ಕಮ್ಸ್ಟೆನ್ಷಿಯಲ್ ಪ್ರೆಷರ್ಸ್, ನಾನು ಇದನ್ನು ಯಾರನ್ನ ಟೀಕೆ ಮಾಡೋಕ್ಕೆ ಅಥವಾ ಇದು ಮಾಡೋಕ್ಕೆ ಹೇಳ್ತಾ ಇಲ್ಲ. ಯಡಿಯೂರಪ್ಪನವರ ಸ್ವಭಾವ ಬೇರೆ, ಇವತ್ತಿನ ಅವರ ನಿಲುವು ನಾನು ಐ ಡೋಂಟ್ ವಾಂಟ್ ಟು ಗೋ ಇನ್ ಟು ದೋಸ್ ಡೀಟೇಲ್ಸ್. ಆದರೆ ಹಿಸ್ಟ್ರಿ ಎಲ್ಲವನ್ನು ರೆಕಾರ್ಡ್ ಮಾಡುತ್ತೆ. ನಾನು ನೀವು ನನಗೂ ಕೂಡ ಅನೇಕ ಸಲ ನನಗೆ ಇಷ್ಟವಲ್ಲದಂಥ ನಿರ್ಣಯಗಳನ್ನು ತಗೊಳ್ಬೇಕಾದಂಥ ಸ್ಥಿತಿ ಬಂದಿದೆ, ಸಫರ್ ಆಗಬೇಕಾಗತ್ತೆ. ಅದಕ್ಕೆ ನಾವು ಏನಾಗುತ್ತೆ, ಸಾರ್ವಜನಿಕ ಜೀವನಕ್ಕೆ ಬಂದಾಗ ದೇರ್ ಇಸ್ ಎ ಸೇಯಿಂಗ್, ಇಂಡಿವಿಜುವಲ್ ಕಮಿಟ್ಮೆಂಟ್ ಆ್ಯಂಡ್ ಸೋಷಿಯಲ್ ಆಬ್ಲಿಗೇಷನ್. ವೈಯಕ್ತಿಕವಾಗಿ ನಿಮ್ಮ ಬದ್ಧತೆ ಏನೇ ಇದ್ದಿರಬಹುದು, ನಿಮ್ಮ ಸ್ವಭಾವ ಏನೇ ಇದ್ದಿರಬಹುದು, ಸಾಮಾಜಿಕ ನಿರ್ಬಂಧಗಳಿಗೆ ನೀವು ತಲುಪಾಗಬೇಕಾಗತ್ತೆ. ಅಲ್ಲ, ಒಟ್ಟು ಯಾರು ಅವ್ರ ಜೊತೆಗೆ ನನ್ನ ಸಿಂಪತಿಯನ್ನು ಪೂರ್ಣ ಎಕ್ಸ್ಪ್ರೆಸ್ ಮಾಡ್ತಾ, ಈ ಪರಿವರ್ತಿತಗೊಂಡ ಬಿ ಎಸ್ ಯಡಿಯೂರಪ್ಪನವರ ಮುಂದಿನ ಯಾತ್ರೆ ಏನಿದೆ ಅದರಲ್ಲಿ ಅವ್ರಿಗೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ. ಓಕೆ, ಅಂದ್ರೆ ಅವರೇ ಅಧಿಕಾರಕ್ಕೆ ಬರ್ತಾರೆ ಅಂತ ಆಯ್ತಲ್ಲ ಈಗ. ಅಲ್ಲ, ಅವರಿಗೆ ಸಿಕ್ಕಿದ್ರೆ 135 ಅಂತ ಇದ್ದಾರೆ, ಅದೇ ಹೇಳ್ತೀರಾ ನೀವು? ಈಗ ಮುಖ್ಯಮಂತ್ರಿಗಳು ಕೊನೆ ಕನ್ಕ್ಲೂಡ್ ಮಾಡಿಬಿಡ್ತಾರೆ, ಸಾಕು, ನೀವು ಆಮೇಲೆ ಕರೀತೀರಿ. ಲಾಸ್ಟ್ ಭಾಷೆ ಅರ್ಥ ಆಗದು ಇಲ್ಲ. ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಎಚ್ ಕೆ ಪಾಟೀಲ್, ನೀವು ನಿಜವಾಗಿ ಶುರು ಮಾಡಬೇಕು ಸರ್. ನಮ್ಮ ಯೂತ್ ಆಗಂತೀವಿ ಅಂದ್ರೆ ಸರ್, ಯಾರು ಅವ್ರ ಬೆಂಬಲಕ್ಕೆ ನಿಲ್ಲಿಲ್ಲ ಸರ್. ನಿನ್ನೆ 10 ಗಂಟೆಗೆ ತಗೊಂತೀವಿ ಅಂತ ಕೊಡ್ತೀನಿ ರೀ, ಒಂದ್ ನಿಮಿಷ.